ಜ್ಞಾನಚಂದ್ರವರು ನಮ್ಮ ದೇಶದ ಆಸ್ತಿ, ನಮ್ದೇನು ವಿರೋಧ ಇಲ್ಲ. ಅವ್ರ ಹೆಸರಲ್ಲಿ ಇನ್ನೇ ಏನಾದ್ರು ಪ್ರಶಸ್ತಿ ಪ್ರಾರಂಭ ಮಾಡಲಿ, ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಲಿ, ಯೂನಿವರ್ಸಿಟಿ ಪ್ರಾರಂಭ ಮಾಡಲಿ, ಗಾಂಧಿ ಕುಟುಂಬದ ಹೆಸರುಗಳ ಇದೆ ಅಂತ ಹೇಳಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಪಟ್ಟಂತ ನಮ್ಮ ಧೀಮಂತ ನಾಯಕರುಗಳ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಮುಖಂಡರುಗಳಿಗೆ ಹೊರಟಿದ್ದಾರೆ. ಇದನ್ನ ನೋಡಿಕೊಂಡು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ, ನೀವು ಏನ್ ಬೇಕಾದ್ರೂ ತೀರ್ಮಾನಗಳನ್ನ ಮಾಡಿಕೊಡಿ. ಈ ದ್ವೇಷದ ರಾಜಕಾರಣವನ್ನ ದಯವಿಟ್ಟು ಹೇಳಿ. ನಿಮ್ಮ ರಾಜ್ಯದಲ್ಲಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ನಮ್ಮ ದೇಶದ ಆಸ್ತಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಅವರ ಹೆಸರಲ್ಲಿ ಸ್ಟ್ಯಾಚ್ಯೂ ಮಾಡಿ, ಅವರ ಹೆಸರಲ್ಲಿದ್ದಂತ ಸ್ಟೇಡಿಯಂ ಚೇಂಜ್ ಮಾಡಿಬಿಟ್ಟು ತಮ್ಮೇ ಸಾಕೊಂಡು, ಇದು ದೇಶಭಕ್ತಿನಾ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶಕ್ಕೆ ಐರನ್ ಮ್ಯಾನ್ ಅಂತ ಹೇಳಿ ನೀವು ಕರೆದಿರಲಿಲ್ಲ, ಸಮಾಜ ಕರೆದು. ಸೊ ಹಂಗೆ ಇದು ಏನು ಬದಲಾವಣೆಗಳು ಆಗ್ತಾ ಇದೆ, ಇದು ಸರಿ. ಇವತ್ತು ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಏನು ಕ್ಯಾಂಟೀನ್ ಇದೆ, ಅದನ್ನ ಕೂಡಲೇ ಬದಲಾಯಿಸಬೇಕು ಅಂತೇಳಿ ನಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿಜೆಪಿ ಚೀಫ್ ಮಿನಿಸ್ಟರ್ ಅಡ್ವೈಸ್ ಮಾಡಿದ. ನಾವ್ಯಾರು ಕೈ ಬಳೆ ತೊಡ್ಕೊಂಡು ನಂಬುತ್ತಿಲ್ಲ. ಇಂದಿರಾ ಗಾಂಧಿಯವರು ದೇಶಕ್ಕೆ ಮಾಡಿದಂತ ತ್ಯಾಗ, ಕೊಟ್ಟಂತ ಕಾರ್ಯಕ್ರಮ, ಪ್ರಜನತೆಗೆ ಕೊಟ್ಟಂತ ಕಾರ್ಯಕ್ರಮ, ಇದು ಪ್ರತಿಯೊಬ್ಬ ನಾಗರಿಕ ಕೂಡ, ತಜ್ಞ ಇರುವಂತ ನಾಗರಿಕ ಕೂಡ ಇವತ್ತು ಇಂದಿರಾ ಗಾಂಧಿಯವ್ರನ್ನ ಹೆಸರನ್ನ ನೆನೆಸ್ಕೊಳ್ತಾ ಇದೆ. ಅದನ್ನ ಮುಟ್ಲಿ ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಬೇಕಾದಷ್ಟು ಸ್ಟೇಡಿಯಂಸ್ ಎಲ್ಲ ಇದೆಯಪ್ಪ. ನಿನ್ನೆ ನಮ್ಮ ಸುರ್ಜಿವಾಲ್ ಅವರು ಹೇಳಿದ್ದಾರೆ ಇನ್ನೊಂದು 2024ಕ್ಕೆ ಯುಪಿಎ ಸರ್ಕಾರ ಬರ್ತದೆ, ಈ ರಾಜ್ಯದಲ್ಲೂ ಬರ್ತದೆ, ನಂಬಿಕೆ ಇದೆ ನಮಗೆ. ಜನರ ಪಬ್ಲಿಕ್ ಒಪಿನಿಯನ್, ಈ ಪಬ್ಲಿಕ್ ಒಪಿನಿಯನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಪಬ್ಲಿಕ್ ಒಪಿನಿಯನ್ ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಸಬೇಕು ಅಂತ ಪಬ್ಲಿಕ್ ಒಪಿನಿಯನ್ ಇದೆಯಲ್ಲ, ಯಾಕೆ ಇಳಿಸ್ತಾ ಇಲ್ಲ? ಇಲ್ಲ, ಯಾರು ಟ್ವೀಟ್ ನೋಡಿದೆ ನಾನು, ಪಬ್ಲಿಕ್ ಒಪಿನಿಯನ್ ಮೇಲೆ, ಒತ್ತಡದ ಮೇಲೆ ನಾವು ಇದನ್ನು ಮಾಡಿದ್ದೀವಿ. ಸೊ ಕ್ರೀಡಾಪಟುಗಳ ಮೇಲೆ ಇರಬೇಕು ಅಂತೇಳಿ ಮಾಡಿ. ಲೀಡರ್ಸ್ ಶ್ರಮ ಪಟ್ಟವರಿಗೆ ನಾಯಕತ್ವಗಳನ್ನ ಬೆಳಿಲಿ, ಲೀಡರ್ಗಳಾಗ್ಲಿ ಅಂತ ಹೇಳಿ ಬೇಕಾದಷ್ಟು ಅವಕಾಶಗಳನ್ನ ನಾಯಕರುಗಳು ಕೊಟ್ಟಿದ್ದಾರೆ. ಈಗ ನಾವೇ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರಲ್ಲಿ ಒಂದು ಕಾರ್ಯಕ್ರಮ ಬದಲಾವಣೆ ಮಾಡಿದ್ದೆಲ್ಲ ಹೇಳಿದ್ದೇವೆ. ಅವರು ಇಲ್ಲೂ ಅಟಲ್ ಸಾರಿಗೆ ಅಂತ ಇಟ್ಟಿದ್ರು, ನಾವು ಟಚ್ ಮಾಡಕ್ಕೆ ಹೋಗಿಲ್ಲ. ವಿ ಡಿಡ್ ವಾಂಟ್ ಅಲ್ಲಿ ಡೇಲಿ ಬಾವುಟ ಹಾಕ್ಬಿಟ್ಟಿದ್ರು ಕಾಂಪೌಂಡ್, ಇದನ್ನ ರೋಡ್ಗೆಲ್ಲ ರೋಡ್ ಫುಟ್ಪಾತ್ ಗಳಿಗೆಲ್ಲ ಬಿಜೆಪಿ ಪ್ಲವರ್, ಇದನ್ನ ಬ್ಲಾಕ್ ಅಂಡ್ ವೈಟ್ ಹೊಡಿತಾರಲ್ಲ ಅದ್ರ ಬದಲು ಬಿಜೆಪಿ ಕಲರ್ನೇ ಹಾಕ್ಬಿಟ್ಟಿದ್ರು. ಈ ಫಾರ್ಮರ್ಸ್ ಅಜಿಟೇಷನ್ಗೆ ಹೋಗ್ಬೇಕು, ರೋಲ್ ಮಾಡ್ಬೇಕು ಅಂತ ಇಡೀ ದೇಶ ಹೇಳ್ತಾ ಇದೆ, ಹೊರಗಡೆ ದೇಶದವ್ರು ಹೇಳ್ತಾರೆ. ಪಬ್ಲಿಕ್ ಒಪಿನಿಯನ್ ಯಾಕೆ ಪಬ್ಲಿಕ್ ಒಪಿನಿಯನ್ ಹೋಗ್ಲಿಲ್ಲ? ಸೊ ಹಿಂಗೆ ನಮ್ಮ ದೇಶಕ್ಕೆ ತ್ಯಾಗ ಮಾಡಿದಂತವ್ರ ಹೆಸರನ್ನ ಒಂದು ಸರ್ಕಾರ ತೀರ್ಮಾನ ಮಾಡಿದಾಗ ರಾಜೀವ್ ಗಾಂಧಿಯವರ ಹೆಸರಿರ್ಬೋದು, ಇಂದಿರಾ ಗಾಂಧಿಯವರ ಹೆಸರಿರ್ಬೋದು, ಅವರ ಹೆಸರಿನಲ್ಲಿ ಯೋಜನೆಗಳು ಯಾವುದೇ ಇದ್ರು ಕೂಡ, ಯಾವುದೇ ನಾಯಕರು ಯಾವುದೇ ಪಕ್ಷದ ನಾಯಕರುಗಳ ಹೆಸರನ್ನ ಜಯಪ್ರಕಾಶ್ ನಾರಾಯಣ ಇರ್ಬೋದು, ಬಿಜೆಪಿ ಅವರು ಕೆಲವು ವಾಜಪೇಯಿಯವರ ಹೆಸರಿರ್ಬೋದು, ಎಲ್ಲ ಯಾರು ಕೂಡ ಇಂತ ದ್ವೇಷದ ರಾಜಕಾರಣದಲ್ಲಿ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲಾ ಸಂದರ್ಭದಲ್ಲೂ ಕಾರ್ಯಕ್ರಮ ಇದೆ, ನಾವೆಲ್ಲ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೆ. ಈ ಒಂದು ಕೆಟ್ಟ ಪರಂಪರೆಯನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ, ಇದು ಒಳ್ಳೇದಲ್ಲ. ದ್ವೇಷದ ಮನೋಭಾವ ಹೆಚ್ಚಾಗಿದೆ, ಇದನ್ನು ಕೂಡಲೇ ವಾಪಸ್ ತೆಗೆದುಕೊಂಡು ಸಿಟಿ ರವಿಯವರು ಏನು ಹೇಳಿದ್ದಾರೆ, ಚಿಕ್ಕಮಗಳೂರು ಜನ ಏನು ಸುಮ್ಮನೆ ಓಟಾಕಿ ವಾಪಸ್ಸು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸುಮ್ಮನೆ ಕಳಿಸ್ಲಿಲ್ಲ. ಮುಂದಕ್ಕೆ ನಾನು ಏನಾಗ್ತದೆ ಅಂತ ನಾನು ಮಾತಾಡೋಕೆ ಹೋಗುದಿಲ್ಲ. ಕೂಡಲೇ ನಾನು ಮನವಿ ಮಾಡ್ತಾ ಇದ್ದೇನೆ, ವಾಪಸ್ ಇಂತ ಒಂದು ಕೆಟ್ಟ ಆಲೋಚನೆ ಕೈ ಬಿಡಬೇಕು. ನೀವು ಬಹಳ ಈ ಗಿಮಿಕ್ ರಾಜಕಾರಣನ ನಿಲ್ಲಿಸಬೇಕು.
ಅಂತ ಹೇಳಿ ನಾನು ಸರ್ಕಾರವನ್ನ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ತಪ್ಪಿಲ್ಲ ಇಡ್ಲಿ ಮುಂದೆ ಬಾಳಂತದ್ದನ್ನ ಇಡ್ಲಿ ಯಾರು ಬೇಡ ಅಂತ ಮುಂದೆ ಹೊಸದಾಗೇನ ಕ್ರಿಯೇಷನ್ ಮಾಡಿ ಇರುತ್ತೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರೇನೋ ಪ್ರವೀಣ್ ಅಂತ ಕರೆದಿದ್ದಾರೆ ಪ್ರಮೋದ ಪ್ರವೀಣ್ ಏನಿದೆ ನಿಮ್ಮ ಹೆಸರು ಚೇಂಜ್ ಯಾಕೆ ಮಾಡ್ಬೇಕು ಅದನ್ನ ನಾನು ನನಗೆ ಇಷ್ಟ ಇದೆ ಅಂದ್ಬಿಟ್ಟು ನಾನು ಚೇಂಜ್ ಮಾಡ್ತೀನಿ ಇನ್ನೇನೋ ಪ್ರೆಸ್ ಫೀಲ್ಡ್ ಅಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿರ್ತೀರಿ ನಿಮ್ಮ ಹೆಸರು ಯಾವ್ದೊಂದು ಅವಾರ್ಡ್ ಇಟ್ಟಿರಿ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೇನು ಮಾಡಲಿಲ್ವಾ ಈ ರಾಷ್ಟ್ರಕ್ಕೇನು ಮಾಡಲಿಲ್ವಾ ಯುವಕರು ಬಿಡಿ ನೀವು ರಾಜೀವ್ ಗಾಂಧಿ ಅವರು 18 ಇಯರ್ಸ್ ಏಜ್ ಓಟಿಂಗ್ ಕೊಡುವಾಗ ನಾನು ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದೆ ಅವ್ರು ಆಡದ ಭಾಷಣ ಅವ್ರು ಮಾಡಿದ ಫೈನಲ್ ಭಾಷಣ ಯಾರು ವಿರೋಧ ಮಾಡ್ತಿದ್ರು ಯಾರದಕ್ಕೆ ಆ ಸಂದರ್ಭದಲ್ಲಿ ಧೈರ್ಯ ಮಾತಾಡ್ತಾ ಇದ್ರು ಪಾರ್ಲಿಮೆಂಟ್ ಅಲ್ಲಿ ಏನೇನು ಬೇರೆ ಪಾರ್ಟಿಯವರು ಮಾತಾಡ್ತಿದ್ರು ಯುವಕರ ಬಗ್ಗೆ ಯಾವ ರೀತಿ ನಂಬಿಕೆ ವ್ಯಕ್ತಪಡಿಸ್ತಾ ಇದ್ರು ಅದನ್ನ ನೀವು ದಯವಿಟ್ಟು ಆ ದಾಖಲೆಯ ಪುಟಗಳನ್ನು ನೋಡಿ ನಿಮ್ಗೆ ಗೊತ್ತಾಗ್ತದೆ ಇಟ್ಸ್ ಕಮಿಟ್ಮೆಂಟ್ ಟು ದಿ ಯೂತ್ಸ್ ಆಫ್ ದಿಸ್ ನೇಷನ್ ಈಗ ಯಾರ ಸಿ ಟಿ ರವಿ ಅವರು ನಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸಾಹೇಬರು ಏನ ಹೇಳಿದಾರಲ್ಲ ಟ್ವೀಟ್ ಮಾಡಿ ಮುಟ್ ನೋಡಿ ಟ್ವೀಟ್ ಅಲ್ಲ ಚೇಂಜ್ ಮಾಡಿ ನೋಡಿ ಆಮೇಲೆ ಇದರಿಂದ ರಾಜಕೀಯ ದುರುದ್ದೇಶ ಕಾಂಗ್ರೆಸ್ಸಿಗರು ಏನ್ ಮಾಡ್ತಾರೆ ಈ ದೇಶದ ಜನ ಏನ್ ಮಾಡ್ತಾರೆ ಅದನ್ನ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾರೆ ರಾಜಕೀಯ ದುರುದ್ದೇಶದಿಂದ ಏನಾದ್ರು ಮಾಡ್ತಾ ಇದಾರೆ ಎಲ್ಲ ರಾಜಕೀಯದ ದ್ವೇಷ ದುರುದ್ದೇಶ ಅಲ್ಲ ರಾಜಕೀಯದ ದ್ವೇಷ ನಮ್ಮ ನಾಯಕರ ಹೆಸರನ್ನ ಈ ದೇಶದ ಜನ ನೆನೆಸ್ಕೊಳ್ತಾ ಇರೋದನ್ನ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಬರಲ್ಲ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಕಾಮನ್ ಬೇಸಿಕ್ ಅವ್ರಿಗೆ ಯಾವ ರೀತಿ ನಡೆಸಬೇಕು ಸಾಮಾನ್ಯ ಜನ ಏನ್ ಮಾಡಬೇಕು ಅಕ್ಕಪಕ್ಕ ರಾಜ್ಯದ ರಿಲೇಶನ್ಶಿಪ್ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಯು ಶುಡ್ ನಾಟ್ ಟ್ರೀಟ್ ಎನಿ ಒನ್ ಯಾವುದೇ ಪಕ್ಕದ ರಾಜ್ಯದವ್ರನ್ನ ಹಂಗಂತೇಳಿ ಎಲ್ಲೋ ಒಂದ್ ಕಡೆ ಅಂತೇಳಿ ಅವ್ರಿಗೆಲ್ಲ ಬಂದ್ ಮಾಡುವಂಥದ್ದು ಗಲಾಟೆ ಮಾಡುವಂಥದ್ದು ಅದೆಲ್ಲ ದಟ್ ಇಸ್ ನಾಟ್ ರಾಂಗ್ ಇಟ್ ಇಸ್ ನಮ್ಮ ದೇಶದಲ್ಲಿ ಅಖಂಡ ಭಾರತ ಹೊರಗಡೆ ದೇಶದವ್ರೇನೋ ನೀವು ಇಂಡಿಯಾಸ್ ಬರಬೇಡಿ ಅಂತೆಲ್ಲ ಬಂದ್ ಮಾಡಿದ್ದಾರೆ ಅವೆಲ್ಲ ಸುಮ್ಮನೆ ಅನ್ನೆಸೆಸರಿ ದ್ವೇಷದ ವಿಚಾರಕ್ಕೆ ಹೋಗ್ತಾ ಇದೆ ಅದೆಲ್ಲ ಸರಿ ಇಲ್ಲ ಆ ರಾಜ್ಯದವರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮೂರು ಹೋಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ಒಂದೇ ಇಡೀ ಭಾರತ ಒಂದು ಈಗ ಬೆಂಗಳೂರು ನಗರದ ಕಾರ್ಪೊರೇಷನ್ ಆಗ್ತಾ ಇರೋಂಥ ಜನರಿಗೆ ತೊಂದರೆ ಟ್ಯಾಕ್ಸಿನ ವಿಚಾರದಲ್ಲಿ ಆಗ್ತಾ ಇರೋಂಥ ತೊಂದರೆ ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ಕಿರುಕುಳ ಆಗ್ತಾ ಇತ್ತು ಎಲ್ಲ ಅಂಗಡಿ ಮುಗ್ಗಟ್ಟನ್ನ ಮುಚ್ಚಿದ್ರು ಕೂಡ ಸರ್ಕಾರ ಮುಚ್ಚಿದ್ರು ಕೂಡ ಟ್ಯಾಕ್ಸ್ ಅನ್ನ ಕಟ್ಟದೆ ಆಗದೆ ಇರುವಂತ ಸಂದರ್ಭದಲ್ಲಿ ಸರ್ಕಾರ ಅವ್ರ ಮೇಲೆ ಯಾವ ರೀತಿ ಒತ್ತಡವನ್ನ ಮಾಡ್ತಾ ಇದೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಬೆಂಗಳೂರಿನ ವರ್ಕಿಂಗ್ ಪ್ರೆಸಿಡೆಂಟ್ ಇನ್ಚಾರ್ಜ್ ನಮ್ಮ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರದಲ್ಲಿ ಕೆಲವು ತಮ್ಮ ಗಮನವನ್ನ ಸೆಳಿತಾರೆ ಅವರು ಹೇಳಿದಾರಲ್ಲ ಈ ಸೋ ಹ್ಯಾಪಿ ಅಂತ ದಿ ಮ್ಯಾಟರ್ ಇಸ್ ಕ್ಲೋಸ್ಡ್ ಸರ್ ನೈಟ್ ಕರ್ಫ್ಯೂ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಬೆಳಗ್ಗೆ 5 ಗಂಟೆ ಅಂತ ರಾತ್ರಿ 10 ಗಂಟೆ ನಾನು ನೂತನ ಮುಖ್ಯಮಂತ್ರಿಗಳಿಗೆ ನನ್ನ ಮೊದಲನೇ ಬೇಡಿಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಇವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ ನಿಮ್ ಕೈಲಿ ಬದ್ಧತೆ ಇತ್ತು ಅಂದ್ರೆ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಿಕೊಂಡು ವ್ಯಾಕ್ಸಿನೇಷನ್ ತಂದು ನಮ್ಮ ಜನರಿಗೆ ಎಲ್ಲ
ರಾಜ್ಯ ಜನರಿಗೆ ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಮಾಡಿ ಸಾಕು, ಆಮೇಲೆ ಅದಾಗದು ಎಲ್ಲ ನಿಯಂತ್ರಣ ಆಗ್ತದೆ. ಅದಕ್ಕೆ ಪ್ರಯಾರಿಟಿ ಇಲ್ಲ, ಅವ್ರು ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ, ನಿಮ್ ಕೈಲಿ ಇದನ್ನ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಫೇಲ್ಯೂರ್ನ ಈಗಾಗಲೇ ಜನ ಒಪ್ಕೊಂಡಿದ್ದಾರೆ. ವ್ಯಾಕ್ಸಿನೇಷನ್ ಇವತ್ತು ಕೂಡ ಯಾವ ರೀತಿ ಜನ ಕ್ಯೂ ನಿಂತ್ಕೊಂಡು ಪಾಪ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ ನೀವು ಮಾಧ್ಯಮದವರು ತೋರಿಸ್ತಾ ಇದ್ದೀರಿ. ಮೊದಲನೇ ರಿಕ್ವೆಸ್ಟ್, ಫಸ್ಟ್ ನಮ್ಮ ಜನರಿಗೆ ವ್ಯಾಕ್ಸಿನೇಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.